ನಮಸ್ಕಾರ, ನಾನು ಶಿಲ್ಪಾ. ಮನೆ ಪಾಕಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ಇವತ್ತಿನ ರೆಸಿಪಿ ಚಕ್ಲಿ. ಚೌತಿ ಹಬ್ಬದಲ್ಲಿ ಮನೆ ಮನೆಗಳಲ್ಲೂ ಮಾಡುವಂತ ಕರಿದ ತಿನಿಸು ಇದು. ಪ್ರತಿಯೊಂದು ಮನೆಯಲ್ಲೂ ಬೇರೆ ಬೇರೆ ರೆಸಿಪಿಗಳಿರುತ್ತೆ, ಬೇರೆ ಬೇರೆ ತರ ಇರುತ್ತೆ. ಹೆಚ್ಚಾಗಿ ಅಕ್ಕಿಯನ್ನ ತೊಳೆದು ಒಣಗಿಸಿ ಹಿಟ್ ಮಾಡಿಸಿ ಮಾಡ್ತಾರೆ. ಆದ್ರೆ ನಾನಿವತ್ತು ಇನ್ಸ್ಟಂಟ್ ಆಗಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಈಸಿ ರೆಸಿಪಿ, ಹೇಗೆ ಮಾಡೋದು ನೋಡೋಣ. ಏನೇನ್ ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಅಕ್ಕಿ ಹಿಟ್ಟು 500 ಗ್ರಾಂ, ಅಂದಾಜು 4 ಕಪ್ನಷ್ಟು ಹಿಟ್ಟಿದೆ. 1/2 ಕಪ್ ಕಡಲೆಬೇಳೆ, 1/2 ಕಪ್ ಉದ್ದಿನ ಬೇಳೆ, 1/4 ಕಪ್ ಹುರಿಗಡಲೆ, 1/4 ಕಪ್ ಬೆಣ್ಣೆ ಅಥವಾ ತುಪ್ಪ, 50 ಗ್ರಾಂನಷ್ಟು ಬೆಣ್ಣೆ ಇದೆ, 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು, 1 ಟೀಸ್ಪೂನ್ ಓಂ ಕಾಳು ಅಥವಾ ಅಜ್ವೈನ್, 1 ಟೀಸ್ಪೂನ್ ಜೀರಿಗೆ, ಅರಿಶಿನ ಪುಡಿ, 2 ಟೀಸ್ಪೂನ್ ಒಣಮೆಣಸಿನ ಪುಡಿ. ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಅಡ್ಜಸ್ಟ್ ಮಾಡಬಹುದು, ಅಥವಾ ಖಾರ ಬೇಕದೆ ಹೋದ್ರೆ ಇದನ್ನ ಸ್ಕಿಪ್ ಮಾಡಬಹುದು. ರುಚಿಗೆ ತಕ್ಕಷ್ಟು ಉಪ್ಪು, ಕರಿಯಲು ಬೇಕಾಗುವಷ್ಟು ಎಣ್ಣೆ. ಈಗ ಮೊದಲಿಗೆ ಅಕ್ಕಿ ಹಿಟ್ಟನ್ನ ನಾವು ಒಂದ್ ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಬೇಕು, ಹುರ್ಕೊಳ್ಬೇಕು. ಅಕ್ಕಿ ಹಿಟ್ಟಿನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೆ ಮತ್ತೆ ಹಿಟ್ಟು ಸ್ವಲ್ಪ ಬೆಚ್ಚಗಾಗೋವರೆಗೆ ಒಂದು 2-3 ನಿಮಿಷ ಇದನ್ನ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಈಗ 4 ನಿಮಿಷ ಆಗಿದೆ, ಅಕ್ಕಿ ಹಿಟ್ಟು ಬಿಸಿ ಆಗಿದೆ, ಒಗುರ್ತಿದೆ, ಹಾಗೂ ಹಸಿ ವಾಸನೆ ಸಹಿತ ಹೋಗಿದೆ. ಈಗ ಇದನ್ನ ಸ್ವಿಚ್ ಆಫ್ ಮಾಡಿ ಇದನ್ನ ಒಂದು ದೊಡ್ಡ ಪಾತ್ರೆಗೆ ಹಾಕೋಣ. ಈಗ ಮತ್ತೆ ಅದೇ ಬಾಂಡ್ಲೆಗೆ ಉದ್ದಿನ ಬೇಳೆ, ಕಡಲೆಬೇಳೆ ಹಾಗೂ ಜೀರಿಗೆ ಇದಿಷ್ಟನ್ನ ಹಾಕಿ ಇದು ಸಹಿತ ಸ್ವಲ್ಪ ಪರಿಮಳ ಬರೋವರೆಗೆ, ಬೇಳೆಗಳು ಕೆಂಪಾಗೋದು ಬೇಡ, ಆದ್ರೆ ಬೇಳೆಗಳ ಹಸಿ ವಾಸನೆ ಹೋಗಿ ಜೀರಿಗೆಗೂ ಒಳ್ಳೆ ಪರಿಮಳ ಬರೋವರೆಗೆ ಒಂದ್ 5-6 ನಿಮಿಷ ಸಣ್ಣ ಉರಿಯಲ್ಲಿ ಹುರ್ಕೊಳ್ಬೇಕು. ಈಗ 5 ನಿಮಿಷ ಆಗಿದೆ, ಬೇಳೆಗಳು ಸ್ವಲ್ಪ ನಸುಗೆಂಪು ಬಣ್ಣಕ್ಕೆ ಬಂದಿದೆ ಹಾಗೂ ಒಳ್ಳೆ ಪರಿಮಳ ಬರ್ತಿದೆ. ಈಗ ಇದನ್ನ ಗ್ಯಾಸ್ ಆಫ್ ಮಾಡಿ ಒಂದು ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ. ಈಗ ಇದಕ್ಕೆ ಹುರಿಗಡಲೆಯನ್ನು ಸಹಿತ ಹಾಕಿ ಈ ಬೇಳೆಗಳು ಪೂರ್ತಿಯಾಗಿ ತಣ್ಣಗಾಗೋವರೆಗೆ ಕಾಯಬೇಕು. ಆ ಬಿಸಿಗೆನೆ ಹುರಿಗಡಲೆ ಸಹಿತ ಸ್ವಲ್ಪ ಬೆಚ್ಚಗಾಗಿ ಇದರೊಳಗಡೆ ಮಿಕ್ಸ್ ಆಗುತ್ತೆ. ಈ ಬೇಳೆಗಳು ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ನುಣ್ಣಗೆ ಮಿಕ್ಸಿಯಲ್ಲಿ ಪುಡಿ ಮಾಡ್ಕೊಳ್ಳೋಣ. ಈಗ ಅಕ್ಕಿ ಹಿಟ್ಟು ಪೂರ್ತಿ ತಣ್ಣಗಾಗಿದೆ. ಅಕ್ಕಿ ಹಿಟ್ಟು ಪೂರ್ತಿ ತಣ್ಣಗಾಗದೆ ಮುಂದುವರಿಬಾರ್ದು, ಚಕ್ಲಿ ಮೆತ್ತಗಾಗುತ್ತೆ. ಹಾಗಾಗಿ ಅಕ್ಕಿ ಹಿಟ್ಟು ಪೂರ್ತಿ ತಣ್ಣಗಾದ್ಮೇಲೆ ನಾವು ಮಾಡಿಟ್ಕೊಂಡಿರೋ ಬೇಳೆಗಳ ಪುಡಿ ಇದು ಸಹಿತ ಪೂರ್ತಿ ತಣ್ಣಗಿದೆ, ಇದನ್ನ ಇದಕ್ಕೆ ನಾವು ಹಾಕೊಳ್ಳೋಣ. ಇದರ ಜೊತೆಗೇನೆ ಅರಿಶಿನ ಪುಡಿ, ಉಪ್ಪು, ಮೆಣಸಿನ ಪುಡಿ, ಎಳ್ಳು ಹಾಗೂ ಓಂ ಕಾಳು ಇದಿಷ್ಟನ್ನ ಹಾಕಿ ಸರಿಯಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಸ್ಟೇಜ್ ಅಲ್ಲೇ ಒಂದು ಸ್ವಲ್ಪ ಉಪ್ಪಿಗೆ ರುಚಿ ನೋಡ್ಕೊಳ್ಳಿ, ಯಾಕಂದ್ರೆ ಆಮೇಲೆ ಉಪ್ಪು ಹಾಕೋದು ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ರುಚಿ ನೋಡಿ ಉಪ್ಪನ್ನ ಅಡ್ಜಸ್ಟ್ ಮಾಡಿಕೊಂಡು ಈಗ ಇದಕ್ಕೆ ಕರಗಿಸಿರೋ ಬೆಣ್ಣೆಯನ್ನ ಸ್ವಲ್ಪ ಕರಗಿಸಿ ಇಟ್ಕೊಂಡಿದ್ದೀನಿ. ಇದನ್ನ ಹಾಕಿ ಚೆನ್ನಾಗಿ ಕೈಗಳಿಂದ ಇದನ್ನ ಮಿಕ್ಸ್ ಮಾಡಬೇಕು. ಬ್ರೆಡ್ ಕ್ರಮ್ಸ್ ತರದ ಕನ್ಸಿಸ್ಟೆನ್ಸಿಗೆ ನಾವು ಇದನ್ನ ನಿಧಾನಕ್ಕೆ ಈ ರೀತಿ ಹಿಟ್ಟುಗಳ ಮಧ್ಯೆ ಕೈಗಳ ಮಧ್ಯೆ ಈ ರೀತಿ ಉಜ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಬೆಣ್ಣೆ ಸರಿಯಾಗಿ ಮಿಕ್ಸ್ ಆಗಿದೆ, ಹಿಟ್ಟನ್ನ ಈ ರೀತಿ ಹಿಡ್ಕೊಂಡ್ರೆ ಇದು ಹೀಗೆ ನಿಲ್ಬೇಕು, ಇದು ಸರಿಯಾದ ಬೆಣ್ಣೆ ಪ್ರಮಾಣ. ಈಗ ನಿಲ್ತಿಲ್ಲ, ಉರ್ದಿರ್ತಿದೆ ಅಂತಂದ್ರೆ ಇನ್ನೊಂದು ಚಮಚ ಬೆಣ್ಣೆಯನ್ನ ಹಾಕಿ ನೀವು ಮಿಕ್ಸ್ ಮಾಡ್ಕೊಳ್ಬಹುದು. ಈಗ ನಾನು 1 ರಿಂದ 1.5 ಕಪ್ನಷ್ಟು ನೀರನ್ನ ಬಿಸಿ ಮಾಡಿದ್ದೀನಿ, ಕುದಿಯೋ ನೀರನ್ನ. ಈ ಬಿಸಿ ನೀರನ್ನ ಇಲ್ಲಿ ಇದಕ್ಕೆ ಹಾಕಿ
ಒಂದು ಸೌಟಿನ ಸಹಾಯದಿಂದ ಇದನ್ನು ನೀವು ಮಿಕ್ಸ್ ಮಾಡ್ಕೊಳ್ಬೇಕು. ಈ ರೀತಿ ನೀರು ಒಂದು ಸ್ವಲ್ಪ ಇದರಲ್ಲಿ ಮಿಕ್ಸ್ ಆದಮೇಲೆ, ಪೂರ್ತಿ ಹಿಟ್ಟು ಕಲಸೋಷ್ಟು ನೀರು ಸಾಕಾಗಲ್ಲ, ಇದು ಎಷ್ಟು ಮಿಕ್ಸ್ ಮಾಡೋಕ್ಕಾಗತ್ತೋ ಅಷ್ಟು ಈ ರೀತಿ ಮಿಕ್ಸ್ ಮಾಡಿ ಇದನ್ನ ಸ್ವಲ್ಪ ತಣ್ಣಗಾಗೋವರೆಗೆ ಮುಚ್ಚಿ ಇಟ್ಬಿಡೋಣ. ಸ್ವಲ್ಪ ಎಣ್ಣೆ ಸವರ್ಕೊಂಡು ಗ್ರೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಒಂದು ದೊಡ್ಡ ಪ್ಲೇಟ್ ಅಥವಾ ಹರಿವಾಣ ಅಂತ ಹೇಳ್ತಾರೆ ಈ ಥರದ್ದೊಂದು ಪ್ಲೇಟಲ್ಲಿ ಸ್ವಲ್ಪ ಸ್ವಲ್ಪವಾಗಿ ನಮ್ಮ ಈ ಹಿಟ್ಟಿನ ಮಿಶ್ರಣವನ್ನು ಹಾಕ್ಕೊಳ್ಬೇಕು. ಈ ರೀತಿ ಒಂದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪವಾಗಿ ತಣ್ಣೀರನ್ನು ಈ ರೀತಿ ಚಿಮುಕಿಸ್ಕೊಂಡು ಮೆತ್ತಿಗೆ ಹಿಟ್ಟನ್ನು ಕಲಸ್ಕೊಳ್ಳೋಣ. ಈ ರೀತಿ ಹಿಟ್ಟನ್ನು ಕಲಸ್ಕೊಂಡ್ಮೇಲೆ ಇದನ್ನು ಚೆನ್ನಾಗಿ ಒಂದು 2-3 ನಿಮಿಷ ನಾದಬೇಕು, ಇಲ್ಲಾಂದರೆ ಚಕ್ಲಿ ಕಟ್ ಆಗಿಬಿಡತ್ತೆ ಮಧ್ಯದಲ್ಲಿ. ಹಾಗಾಗಿ ಒಂದು 2-3 ನಿಮಿಷ ಇದನ್ನು ಚೆನ್ನಾಗಿ ಈ ರೀತಿ ನಾದ್ಕೊಳ್ಬೇಕು. ಈಗ ಹಿಟ್ಟು ನಾದಿ ರೆಡಿಯಾಗಿದೆ. ಈ ಹಿಟ್ಟನ್ನು ನಾವು ಚಕ್ಲಿ ಒಳ್ಳಲ್ಲಿ ಈ ರೀತಿ ತುಂಬಿಸ್ಕೊಳ್ಳೋಣ. ಈಗ ನಾನು ಎಣ್ಣೆಯನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ. ನಾವು ನಿಧಾನಕ್ಕೆ ಚಕ್ಲಿಗಳನ್ನು ಈ ರೀತಿ ಈಗ ಎಣ್ಣೆ ಕಾದಿದೆ, ಕಾದಿದೆಯಾ ಇಲ್ಲ ಅಂತ ನೋಡೋದಕ್ಕೆ ಒಂದು ಸ್ವಲ್ಪ ಹಿಟ್ಟನ್ನು ಹಾಕಿ ಅದು ತಕ್ಷಣ ಈ ರೀತಿ ಮೇಲ್ ಬಂದರೆ ಎಣ್ಣೆ ಕಾದಿರುತ್ತೆ. ಈಗ ನಿಧಾನಕ್ಕೆ ಒಂದೊಂದೇ ಚಕ್ಲಿಗಳನ್ನು ಎಣ್ಣೆಯಲ್ಲಿ ಹಾಕೋಣ. ತುಂಬ ಚಕ್ಲಿಗಳನ್ನು ಒಟ್ಟಿಗೆ ಹಾಕಬಾರ್ದು, ಮುರಿದು ಹೋಗುತ್ತೆ. ಎಷ್ಟು ಹಿಡಿಯುತ್ತೋ ಅಷ್ಟು ಚಕ್ಲಿಗಳನ್ನು ಹಾಕ್ಕೊಳ್ಳೋಣ. ಚಕ್ಲಿಗಳು ಒಂದು ಸ್ವಲ್ಪ ಬೆಂದ ಮೇಲೆ ಉರಿಯನ್ನು ಮಧ್ಯಮಕ್ಕೆ ಮಾಡಬೇಕು. ಈ ರೀತಿ ಸ್ವಲ್ಪ ನೊರೆ ಬರೋದು ಕಮ್ಮಿ ಆದ ತಕ್ಷಣ ಉರಿಯನ್ನು ಸಣ್ಣ ಮಧ್ಯಮ ಉರಿಗೆ ಮಾಡಿಕೊಂಡು ಚಕ್ಲಿಗಳನ್ನು ಕೆಂಪಾಗೋವರೆಗೆ ಕರ್ಕೊಳ್ಳೋಣ. ಈಗ ಈ ರೀತಿ ಈ ಗುಳ್ಳೆಗಳು ಬರೋದು ಸುಮಾರಷ್ಟಕ್ಕೆ ನಿಂತ ಮೇಲೆ ಚಕ್ಲಿಗಳು ಕೆಂಪಾದ ಮೇಲೆ ಇದನ್ನು ತೆಕ್ಕೊಂಡ್ಬಿಡೋಣ. ಗರ್ಗರಿಯಾದ ರುಚಿಕರವಾದ ಚಕ್ಲಿ ಗಣೇಶನ ಹಬ್ಬಕ್ಕೆ ಸಿದ್ಧವಾಗಿದೆ. ಖಂಡಿತ ಮಾಡಿ ನೋಡಿ ಹೇಗಾಯಿತು ಅನ್ನೋದನ್ನು ನನಗೆ ತಿಳಿಸಿ. ಇದೇ ರೀತಿ ನನ್ನ ರೆಸಿಪಿಗಳು ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೇ ಕೆಳಗಡೆ ಇರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಬೇಗ ನೋಟಿಫಿಕೇಶನ್ ಸಿಗೋದಕ್ಕೆ. ಖಂಡಿತ ಮಾಡಿ ನೋಡಿ. ಮತ್ತೊಂದು ರೆಸಿಪಿಯೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಹ್ಯಾಪಿ ಕುಕಿಂಗ್.